ಪಂಚರ್ ಬಸ್ ಪಂಚರ್ ಅಂತಾರೆ, ಯಡಿಯೂರಪ್ಪನವ್ರು ಪಂಚರ್ ಮಾಡಿದಾರೆ. ಇವ್ರ ಬಸ್ ಬಂತರು ಓಡೇದೇ ಇಲ್ಲ, ಅದಕ್ಕೆ ಗಾಲಿನೇ ಇಲ್ಲ. ಈಗ ಪಂಚರ್ ಅಂತ ಪ್ರಶ್ನೆ ದೂರ ಉಳಿತು. ಯಡಿಯೂರಪ್ಪನವ್ರು ಇದ್ದಾಗೆ 105 ಸೀಟ್ ಕೊಡ್ಕೊಳ್ಬೇಕಂದ್ರೆ ಒದ್ದಾಡ್ಯಾರ ಅವರು. ಮೈನಸ್ ಯಡಿಯೂರಪ್ಪ ಅವರು 60ರಿಂದ ಅಟ್ಟೆ ಸೀಟು, ನಾವು 100 130 ನೋಡಿದಿರಿ. ಅವ್ರಿಗೂ 100 ಸೀಟ್ ನೋಡ್ತೀವಿ ಚುನಾವಣೆಯಲ್ಲ. ಅದಕ್ಕೆ ಇಲ್ಲಿ ಯಾರು ನಡೀತಾ ಇಲ್ಲ ಅಂತೇಳಿ ಮೋದಿಯವ್ರನ್ನ ಕರ್ಕೊಂಬರ್ತಾಯಿದ್ದಾರೆ. ಪ್ರತಿದಿನ ವಾರಕ್ಕೊಮ್ಮೆ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, ಜೆಪಿ ನಡ್ಡಾ ಅಂದ್ರೆ ಇವರಲ್ಲಿ ಬಂಡವಾಳ ಏನೂ ಇಲ್ಲ. ಏನರ ನರೇಂದ್ರ ಮೋದಿಯವರು ಬಂದಮೇಲೆ ಏನರ ತುಸು ನಮ್ಮದು ಆಕ್ಸಿಜನ್, ಇವರು ಐ ಸಿಯುದಾಗಿದ್ದಾರೆ, ಸ್ವಲ್ಪ ಏನಾದರೂ ಇದು ಸಿಗ್ತದೆ ಕೂಡ. ನರೇಂದ್ರ ಮೋದಿಯವರು ಮೋಡಿ ಇಲ್ಲಿ ನಡೆಯೋದಿಲ್ಲ, ಅಮಿತ್ ಶಾ ಅವರು ಮೋಡಿ ಇಲ್ಲಿ ನಡೆಯೋದಿಲ್ಲ. ನೋಡಿ, ಯಾವಾಗಲೂ ಕೂಡ ಹೇಳ್ತೀನಿ, ನಮ್ಮಲ್ಲಿ ನಾವು ಸರ್ವೆ ಮಾಡ್ತಾ ಇದ್ದೀವಿ. ಅಂಥದ್ದೇನು ಭಾಳ ದೊಡ್ಡ ಪ್ರಮಾಣದಲ್ಲಿ ಒಂದು ದಿವಸ ಇಲ್ಲ, ಒಂದು 3-4 ಕಡೆ ಒಂದು ದಿವಸ ಸ್ವಲ್ಪ ಅಲ್ಲಿ ಕಷ್ಟ ಇದೆ ಅಂತ ಅನ್ನೋದು ಹೇಳಿದಾರೆ. ಫ್ರೀಡಮ್ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಕೋರ್ಟ್ನಲ್ಲಿ ಅದನ್ನು ಕೂಡ ನಮ್ಗೆ ಅಧಿಕೃತವಾಗಿ ಸಿಕ್ಕಿಲ್ಲ. ಇನ್ನು ನಮ್ಮ ಸ್ಕ್ರೀನಿಂಗ್ ಕಮಿಟಿ ಆಗಬೇಕಾಗ್ತದೆ, ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಚರ್ಚೆ ಆಗ್ತದೆ. ಈಗ ಕೆಲವು ಇರ್ತದೆ ಚುನಾವಣೆಯಲ್ಲಿ ಎಲ್ಲರೂ ಕೂಡ 100ಕ್ಕೆ 100 ಗೆಲ್ತೀವಂತಲ್ಲ, ಒಂದಿಬ್ಬರು 3 ಮಂದಿ ಅಂಥದ್ದೇನು ಭಾಳ ಬೃಹತ್ ಇದೆ. ಬಹುತೇಕ ಹಾಲಿ ಸಚಿವರಿಗೆ ಹಾಲಿ ಶಾಸಕರಿಗೆ ಟಿಕೆಟ್ ಕೊಟ್ಟೇ ಕೊಡ್ತೀವಿ. ಹಾಗೆ ಅದೇ ಅದು ನಿಮ್ಗೆ ರಿಪೋರ್ಟ್, ನಮ್ಮ ರಿಪೋರ್ಟ್ ಇಲ್ಲ, ನಮಗೆ ಗೊತ್ತಿಲ್ಲ, ನಿಮ್ಗೆ ಹೆಂಗೆ ಗೊತ್ತಿರ್ತದೆ ರೀ? ಇನ್ನೂ ನಮ್ಮ ಕಡೆ ರಿಪೋರ್ಟೇ ಬದಲ್ಲ, ನಿಮ್ಮ ಕಡೆ ರಿಪೋರ್ಟ್ ಇದ್ರೆ ಕೊಡ್ರಿ, ಒಂದು ಕಾಪಿ ತೊಗೊಂಡು ನೋಡ್ತೀನಿ ನಾನು. ಫ್ರೀಡಮ್ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.